ನಮಸ್ಕಾರ ಪ್ರಿಯ ವೀಕ್ಷಕರೇ ನಮ್ಮ ಮಾಹಿತಿ ಸಾಮ್ರಾಜ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಮ್ಮ ಒಂದು ಮಾಹಿತಿ ಸಾಮ್ರಾಜ್ಯ ಯೂಟ್ಯೂಬ್ ಚಾನಲನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ತಡ ಮಾಡೋದಕ್ಕೆ ಇವತ್ತಿನ ಒಂದು ಕಾನ್ಸೆಪ್ಟನ್ನು ಆರಂಭಿಸೋಣ ನಮಸ್ಕಾರ ವೀಕ್ಷಕರೇ ನಾವು ಇವತ್ತು ವಿಶೇಷ ಸಂಚಿಕೆಯೊಂದಿಗೆ ಬರ್ತಾ ಇದ್ದೀವಿ ಆ ಒಂದು ವಿಶೇಷದ ಸುದ್ದಿ ಏನಂದರೆ ಇವತ್ತು ಅಂದರೆ ಇತ್ತೀಚೆಗೆ ಸುದ್ದಿಯಲ್ಲಿರುವಂತಹ ಕ್ರಿಸ್ಟಿಯಾನೋ ರೊನಾಲ್ಡೋ ಅವರ ಬಗ್ಗೆ ಕೆಲವೊಂದು ವಿಷಯಗಳನ್ನು ಚರ್ಚೆ ಮಾಡೋಣ ಏನವರು ಕ್ರಿಸ್ಟಿಯಾನೋ ರೊನಾಲ್ಡೋ ಇತ್ತೀಚೆಗೆ ಯಾವ ವಿಷಯದಲ್ಲಿ ಸುದ್ದಿಯಲ್ಲಿದ್ದಾರೆ ಅಂತ ಹೇಳೋದಾದ್ರೆ ನಮಗೂ ನಿಮಗೆಲ್ಲರೂ ಎಲ್ಲರಿಗೂ ಗೊತ್ತು ಈ ಜಗತ್ತಿಗೆ ಗೊತ್ತು ಈ ಕ್ರಿಸ್ಟಿಯಾನೋ ರೊನಾಲ್ಡೋ ಯಾರು ಅಂತ ಒಬ್ಬ ಗ್ರೇಟ್ ಫುಟ್ಬಾಲ್ ಆಟಗಾರ ಅಂತ ಹೇಳ್ತೀವಿ ಇವರು ಈ ಪೋರ್ಚುಗಲ್ ಫುಟ್ಬಾಲ್ ತಂಡದ ಸ್ಟಾರ್ ಆಟಗಾರ ಅಂತ ಹೇಳ್ತಾ ಹೋಗ್ತೀವಿ ಏನು ವಿಶೇಷ ಸುದ್ದಿಯಲ್ಲಿ ಕಂಡು ಬರ್ತಾರೆ ಅಂತ ಹೇಳೋದಾದರೆ ಅವರು ಇತ್ತೀಚೆಗೆ ಸೌದಿ ಅರೇಬಿಯಾದ ಅಲ್ ನಸ್ರ್ ಕ್ಲಬ್ನೊಂದಿಗೆ ಸೇರ್ಕೊಳ್ತಾರೆ ಆ ಒಂದು ಅಲ್ ನಸರ್ ಕ್ಲಬ್ನೊಂದಿಗೆ ಒಂದು ಒಪ್ಪಂದವನ್ನು ಮಾಡ್ಕೊಳ್ತಾರೆ ಆ ಒಂದು ಒಪ್ಪಂದದ ಬಗ್ಗೆ ಹೇಳೋದಾದರೆ ಈ ಒಪ್ಪಂದ ಎರಡು ಸಾವಿರದ ಇಪ್ಪತ್ತೈದರ ಜೂನ್ವರೆಗಿನ ಒಪ್ಪಂದವಾಗಿರುತ್ತೆ ಈ ಒಂದು ಒಪ್ಪಂದದ ಪ್ರಕಾರ ಅವರು ಸಹಿ ಹಾಕ್ತಾರೆ ಆ ಒಂದು ಸಹಿ ಒಪ್ಪಂದದಲ್ಲಿ ಅವರು ಹೇಳ್ತಾ ಹೋಗ್ತಾರೆ ಒಂದು ಸಾವಿರದ ಏಳ್ನೂರ ಎಪ್ಪತ್ತೈದು ಕೋಟಿಯನ್ನು ಈ ಒಂದು ಹಣಕ್ಕೆ ಅವರು ಒಪ್ಪಂದಕ್ಕೆ ಸಹಿ ಹಾಕ್ತಾ ಹೋಗ್ತಾರೆ ಹಾಗಾದರೆ ಈ ಅನೇಕ ಮಾಧ್ಯಮಗಳು ಮಾಹಿತಿಯನ್ನು ಹೇಳ್ತವೆ ಏನು ಮಾಹಿತಿಯನ್ನು ಹೇಳ್ತವೆ ಅಂದರೆ ಸ್ಪ್ಯಾನಿಷ್ ವರದಿಗಳು ಪ್ರಕಾರ ರೊನಾಲ್ಡೋ ಅವರು ಈ ಅಲ್ನಸರ್ ಕ್ಲಬ್ ಜೊತೆ ಏಳು ವರ್ಷಗಳ ಒಪ್ಪಂದಕ್ಕೆ ಸಹಿ ಮಾಡ್ಕೊಳ್ತಾರೆ ಅಂತ ಹೇಳ್ತಾ ಹೋಗುತ್ತೆ ಆರಂಭದ ಎರಡೂವರೆ ವರ್ಷಗಳ ಕಾಲ ಕ್ಲಬ್ ಪರವಾಗಿ ಆಟ ಆಡ್ತಾರೆ ನಂತರದ ದಿನಗಳಲ್ಲಿ ಅವರು ರಾಯಭಾರಿಯಾಗಿ ಎಂದು ಈ ಅಲ್ ನಸರ್ ಕ್ಲಬ್ನಲ್ಲಿ ಮಾಹಿತಿಯನ್ನು ಪ್ರಕಾರದು ಅಂದರೆ ಸ್ಪ್ಯಾನಿಷ್ ವರದಿಗಳು ತಮ್ಮ ಒಂದು ಮಾಹಿತಿಯನ್ನು ನೀಡ್ತವೆ ಈ ಕ್ರಿಸ್ಟಿಯಾನೋ ರೊನಾಲ್ಡೋ ಅವರು ತಮ್ಮ ಒಂದು ಖಾತೆಯಲ್ಲಿ ಹೇಳ್ತಾ ಹೋಗ್ತಾರೆ ಹೊಸ ದೇಶದಲ್ಲಿ ಹೊಸ ಫುಟ್ಬಾಲ್ ಕ್ಲಬ್ ಜೊತೆ ಆಟ ಆಡುವುದು ಎದುರು ನೋಡುತ್ತಿದ್ದೇನೆ ಯುರೋಪಿಯನ್ ಫುಟ್ಬಾಲ್ನಲ್ಲಿ ಬಹುತೇಕ ಎಲ್ಲ ಟ್ರೋಫಿಗಳನ್ನು ಜಯಿಸಿರುವ ಅದೃಷ್ಟ ನನಗೆ ಲಭಿಸಿದೆ ನನ್ನ ಅನುಭವವನ್ನು ಏಷ್ಯಾದ ಜೊತೆ ಹಂಚಿಕೊಳ್ಳಲು ಇದು ಸೂಕ್ತ ಸಮಯ ಎಂದು ತಮ್ಮ ಒಂದು ಮೂವತ್ತೇಳು ವರ್ಷದ ರೊನಾಲ್ಡೋ ಅವರು ತಮ್ಮ ಟ್ವಿಟರ್ ಖಾತೆಯಲ್ಲಿ ಹಂಚಿಕೊಳ್ತಾರೆ ಮತ್ತು ಈ ರೊನಾಲ್ಡೋ ಅವರು ಜರ್ಸಿಯ ಒಂದು ಏಳು ನಂಬರ್ ಜರ್ಸಿಯನ್ನು ಪ್ರದರ್ಶಿಸುತ್ತಿರುವ ಒಂದು ಚಿತ್ರವನ್ನು ಅಲ್ ನಸರ್ ಕ್ಲಬ್ ತನ್ನ ಒಂದು ಟ್ವಿಟರ್ ಖಾತೆಯಲ್ಲಿ ಪೋಸ್ಟ್ ಮಾಡಿದೆ ಈ ಒಂದು ಒಪ್ಪಂದದಿಂದ ಅಲ್ ನಸರ್ ಕ್ಲಬ್ ಏನು ಒಂದು ವಿಶೇಷತೆ ಅಂದರೆ ಈ ಒಂದು ಹೊಸ ಇತಿಹಾಸವೇ ನಿರ್ಮಾಣವಾಗಲಿದೆ ಎಂದು ಹೇಳ್ತಾರೆ ರೊನಾಲ್ಡೋ ಅವರ ಒಂದು ಸಾನ್ನಿಧ್ಯವು ತಮ್ಮ ತಂಡ ಮಾತ್ರವಲ್ಲದೆ ಸೌದಿ ಅರೇಬಿಯಾ ಲೀಗ್ ಇಡೀ ದೇಶ ಮುಂದಿನ ತಲೆಮಾರಿನ ಯುವ ಪ್ರತಿಭೆಗಳಿಗೂ ಸಹಿತ ಉತ್ತೇಜನ ನೀಡಲಿದೆ ಎಂದು ಈ ಅಲ್ ನಸರ್ ಕ್ಲಬ್ ಫುಟ್ಬಾಲ್ ಕ್ಲಬ್ನ ಅಧ್ಯಕ್ಷನಾಗಿರುವಂತಹ ಮುಸಲಿ ಅಲ್ ಮುಮ್ಮರು ಹೇಳ್ತಾರೆ ಈ ಅಲ್ನಸರ್ ಕ್ಲಬ್ ಬಗ್ಗೆ ಸ್ವಲ್ಪ ವಿಷಯ ತಿಳ್ಕೊಳ್ತಾ ಹೋಗೋಣ ಹಾಗಾದರೆ ಏನಿದು ಅಲ್ನಸರ್ ಕ್ಲಬ್ ಇದು ಸೌದಿ ಪ್ರೋ ಲೀಗ್ನಲ್ಲಿ ಒಂಬತ್ತು ಸಲ ಚಾಂಪಿಯನ್ ಆಗಿದೆ ಮತ್ತು ರೊನಾಲ್ಡೋ ಅವರ ಒಂದು ನೆರವಿನಿಂದ ಹತ್ತನೇ ಲೀಗ್ ಪ್ರಶಸ್ತಿಯನ್ನು ಗೆಲ್ಲುವ ಹೆಚ್ಚಿನ ಚಾನ್ಸಸ್ಸು ನಮಗೆ ಕಂಡು ಇದೆ ಎಂದು ಅವರು ಮಾಹಿತಿಯನ್ನು ಹೇಳ್ತಾರೆ ಇತ್ತೀಚೆಗಷ್ಟೇ ಈ ಕತಾರ್ನಲ್ಲಿ ಅಂತ್ಯಗೊಂಡ ಪಿಪಾ ಫುಟ್ಬಾಲ್ ವಿಶ್ವಕಪ್ ಟೂರ್ನಿಯಲ್ಲಿ ರೊನಾಲ್ಡೋ ಅವರ ಪೋರ್ಚುಗಲ್ ತಂಡವು ಕ್ವಾರ್ಟರ್ ಕ್ವಾರ್ಟರ್ ಹಂತದಲ್ಲಿ ನಿರ್ಗಮನಗೊಂಡಿತ್ತು ಅಂದರೆ ಈ ಕ್ವಾರ್ಟರ್ ಹಂತದಲ್ಲೇ ವಾಪಸ್ ಬರುತ್ತೆ ಪೋರ್ಚುಗಲ್ ತಂಡ ಈ ರೊನಾಲ್ಡೋ ಅವರ ಬಗ್ಗೆ ನಾವು ತಿಳ್ಕೊಳೋದಾದರೆ ರೊನಾಲ್ಡೋ ಅವರು ಐದು ಚಾಂಪಿಯನ್ಸ್ ಲೀಗಿನ ಪ್ರಶಸ್ತಿಗಳನ್ನ ಗೆದ್ದಂತಹ ಗ್ರೇಟ್ ಮಹಾನ್ ವ್ಯಕ್ತಿ ಅಂತ ನಾವು ಅವ್ರ ಬಗ್ಗೆ ತಿಳ್ಕೊಳ್ತೀವಿ